ವಸುದೇಂದ್ರ ಹೇಳಿ ಸರ್. ನೀವು ಬರುವಾಗ ತುಂಬ ಟ್ರಾಫಿಕ್ ಜಾಮ್ ಇತ್ತು? ಇಲ್ಲ ನೋಡಿ, ಅದೊಂದು ವಿಶೇಷ ಏನಂದ್ರೆ, ಕರೋನಾ ಬಂದ್ಮೇಲೆ ಆದಂತ ಒಂದು ಅದೃಷ್ಟ ಏನಪ್ಪ ಅಂದ್ರೆ, ಜನ ಟ್ರಾಫಿಕ್ ಬಗ್ಗೆ ಮಾತಾಡಲ್ಲ, ಕರೋನಾ ಬಗ್ಗೆ ಮಾತಾಡ್ತಾರೆ. ಸ್ವಲ್ಪ ಬದಲಾವಣೆ ಆಯ್ತು, ಇಲ್ಲ ಅಂದ್ರೆ ಬರೀ ಟ್ರಾಫಿಕ್ ಬಗ್ಗೆ. ನಿಮ್ಮ ಯಾರಾದ್ರೂ ಇಬ್ರು ಬೆಂಗಳೂರಿನವ್ರು ಸೇರ್ಕೊಂಡ್ರೆ ಮೊದ್ಲಿಗೆ ಮಾತಾಡ್ತಿದ್ದೆ ಟ್ರಾಫಿಕ್ ಬಗ್ಗೆ. ಇವಾಗ ಅದೊಂದು ಕಡಿಮೆ ಆಗಿದೆ, ಇವಾಗ ಅದೊಂದು ಸಂತೋಷದ ವಿಷಯ. ಅದು ಕರೋನಾತ್ಮಕವಾದದ್ದು ಬೆಂಗಳೂರಿಗೆ ಲಾಭ ಆಗಿರ್ಬೋದು, ಟ್ರಾಫಿಕ್ ಜಾಮ್ ಕಡಿಮೆ ಆಗಿದ್ರಿಂದ. ಆದ್ರೆ ಸಾಹಿತ್ಯ ಲೋಕ ಅದರಿಂದ ಒಂದು ಸ್ವಲ್ಪ ಬಡವಾಯಿತು ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದ್ರೆ, ವಸುದೇಂದ್ರ ತಮ್ಮ ಅನೇಕ ಪುಸ್ತಕಗಳನ್ನ ಬರೆದಿದ್ದು ಟ್ರಾಫಿಕ್ ಜಾಮ್ಗಳಲ್ಲಿ. ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಈ ಕ್ರಮಿಸುವ ದಾರಿಯಲ್ಲಿ ಆಗ್ತಾ ಇದ್ದ ಟ್ರಾಫಿಕ್ ಜಾಮ್ಗಳ ಮಧ್ಯದಲ್ಲಿ ತನ್ನ ಲ್ಯಾಪ್ಟಾಪ್ನಲ್ಲಿ ಬರೆದ ಕೃತಿಗಳೇ ಹೆಚ್ಚು. ಸೊ ಹಾಗಾಗಿ ಅವರ ಒಂದು ಪುಸ್ತಕವನ್ನ ಅವರು ಟ್ರಾಫಿಕ್ ಜಾಮ್ಗೆ ಮತ್ತೆ ಅವರ ಡ್ರೈವರ್ಗೆ ಅನ್ಸುತ್ತೆ ಅರ್ಪಣೆ ಮಾಡಿದ್ದು. ಬಟ್ ಏನ್ ಒಂದು ವ್ಯತ್ಯಾಸ ಏನಪ್ಪ ಅಂದ್ರೆ, ಅವಾಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೆ, ಫುಲ್ ಬೆಳಗಿನ ಸಂಜೆ ತನಕ ಕೆಲಸ ಮಾಡ್ತಿದ್ದೆ, ಸಮಯ ಇರ್ತಾ ಇರಲಿಲ್ಲ. ಇವಾಗೆಲ್ಲ ಕೆಲಸ ಬಿಟ್ಟು ಆರಾಮಾಗಿ ನಿವೃತ್ತ ಜೀವನ ನಡೆಸ್ತೀನಿ. ನಾನು ಮನೆಯಲ್ಲಿರ್ತೀನಿ, 24 ತಾಸು ಮನೆಯಲ್ಲಿರ್ತೀನಿ. ನಂಗೆ ಟ್ರಾಫಿಕ್ ಅವಶ್ಯಕತೆ ಇಲ್ಲ. ಬರೆಯೋದು ಎಷ್ಟು ಬೇಕೋ ಅಷ್ಟು ಬರಿಬೋದು, ಆದರೆ ಅಷ್ಟು ಬರೆಯೋಷ್ಟು ಗೊತ್ತಿಲ್ಲ ಅಷ್ಟೇ. ಓದೋದು ಜಾಸ್ತಿ ಮಾಡಿದ್ದೀನಿ.